ಇದು ನಿಮ್ಮ ಟಿವಿ 5 ನಲ್ಲಿ ಪ್ರಸಾರವಾಗುತ್ತಿರುವಂತ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತ ಸ್ಟೋರಿ ನಿಜಕ್ಕೂ ಇದನ್ನ ಏನಾದರೂ ಬಿಜೆಪಿ ನಾಯಕರು ಗಮನಿಸಿದ್ರೆ ಶಾಕ್ ಗೆ ಒಳಗಾಗೋ ಗ್ಯಾರಂಟಿ ತುಮಕೂರು ರಾಜಕಾಂಡದಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಬಿಜೆಪಿ ಸಂಸದರಿಂದ ಮತಯಾಚನೆ ನಡೆದಿದೆ ಹಾಗಾದ್ರೆ ಯಾಕೆ ಅವರು ಪರವಾಗಿ ಪ್ರಚಾರವನ್ನ ಮಾಡಿದ್ರು ಅವರು ಋಣವನ್ನ ತೀರ್ಸೋಕೆ ಮುಂದಾಗ್ತಾ ಇದ್ದಾರಾ ಮಧುಗಿರಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ ನಂತರ ಜಿಎಸ್ ಬಸವರಾಜು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾಕೆ ಅವರು ಪರವಾಗಿ ಮತಯಾಚನೆಗೆ ಹೋಗಿದ್ದೇನೆ ಅಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಉಭಯ ನಾಯಕರು ಕಾಣಿಸಿಕೊಂಡಿದ್ದಾರೆ ನೋಡಿ ಬಿಜೆಪಿ ಸಂಸದ ಕಾಂಗ್ರೆಸ್ನ ಮಾಜಿ ಎಂಎಲ್ಎಗೆ ಸಪೋರ್ಟ್ ನನ್ನ ಸ್ನೇಹಿತ ಈ ಭಾಗದ ಜನರ ವಿಶ್ವಾಸದಿಂದಲೇ ನಾನು ಅಧಿಕಾರದಲ್ಲಿ ಇದ್ದೇನೆ ಹಾಗಾಗಿ ಆ ಋಣವನ್ನ ತೀರಿಸಬೇಕಲ್ವಾ ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ಬಸವರಾಜುಗೆ ಕೆಎನ್ ರಾಜನವರು ಸಹಕಾರ ನೀಡಿದ್ರು ಯಾಕಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಕಣದಲ್ಲಿದ್ದರು ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನೋಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಋಣವನ್ನ ತೀರಿಸಬೇಕು ನನ್ನ ಪರವಾಗಿ ಕೆಲಸ ಮಾಡಿದ್ದಾರೆ ಕೈನಾಯಕನ ಋಣವನ್ನ ತೀರಿಸೋಕೆ ಬಸವರಾಜ್ ಅವರು ಮುಂದಾದ್ರ ಅಂತ ಯಾಕಂತ ಹೇಳಿದ್ರೆ ಅಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಪರಾಜಿತರಾಗ್ತಾರೆ ಅಲ್ಲಿ ಕಾಂಗ್ರೆಸ್ನ ಕೆಲವರು ಸಪೋರ್ಟ್ ಮಾಡಿರ್ತಾರೆ ಬಿಜೆಪಿಗೆ ಅದರಲ್ಲಿ ರಾಜಣ್ಣ ಅವರು ಕೂಡ ಒಬ್ಬರು ಅನ್ನುವಂತ ಚರ್ಚೆ ರಾಜಣ್ಣ ಅವರ ಋಣ ತೀರಿಸಲಿಕ್ಕೆ ಈಗ ತುಮಕೂರು ಎಂಪಿ ಬಿಜೆಪಿ ಎಂಪಿ ಜಿಎಸ್ ಬಸವರಾಜ್ ಅವರು ಮುಂದಾದ್ರ ಅನ್ನುವಂತ ಚರ್ಚೆಗಳು ಕ್ಷೇತ್ರದಲ್ಲಿ ಆಗ್ತಿದೆ ಅದಕ್ಕೆ ಪೂರಕವಾಗಿನೇ ಈ ಘಟನೆಗಳು ನಡೆಯತಾ ಇದೆ ನೋಡಿ ಅವರ ಪರವಾಗಿ ಮತ ಕೇಳ್ತಾರೆ ಅಂತಂದ್ರೆ ಸ್ನೇಹ ಇರಲಿ ಅವರು ಎಂಥದ್ದೇ ನಂಟಿರಲಿ ಸಂಬಂಧ ಇರಲಿ ಆದರೆ ಓಪನ್ ಆಗಿ ಸಮಾವೇಶ ಕಾರ್ಯಕ್ರಮಗಳಲ್ಲಿ ಅವರ ಪರವಾಗಿ ಮತಯಾಚನೆ ಮಾಡ್ತಾರೆ ಅಂತಂದ್ರೆ ಅವರು ಅವರ ಪರವಾಗಿ ಇದ್ದಾರಾ ಅಥವಾ ಬಿಜೆಪಿ ಇದ್ದಾರಾ ಜೊತೆಗೆ ಏನೇನ ಆಗಿದಾವೆ ಅನ್ನೋದು ಕೂಡ ಈ ಜನರಿಗೆ ಗೊತ್ತಾಗ್ತಿದೆ ಒಂದೊಂದೇ ಅಂದ್ರೆ ಬಹಳ ಸ್ಪಷ್ಟ ಅಲ್ವಾ ಈಗ ರಾಜಣ್ಣ ಅವರು ಬಸವರಾಜು ಗೆಲ್ಲಕ್ಕೆ ಸಹಕಾರವನ್ನ ಮಾಡಿದ್ರು ಅಂತ ಗೊತ್ತಾಯಿತು ಆಮೇಲೆ ಬಸವರಾಜು ಈಗ ತಮ್ಮ ಅಭ್ಯರ್ಥಿಗಿಂತ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದೇ ಅವರಿಗೆ ಮುಖ್ಯ ಅನಿಸ್ತಾ ಇದೆ ನೋಡಿ ಇವೆಲ್ಲ ರಾಜಕಾರಣದಲ್ಲಿ ಯಾವ ರೀತಿ ಚರ್ಚೆ ಆಗ್ತಿದೆ ಅಂತ ನಾನು ನೇರವಾಗಿ ಹೇಳಬೇಕಾದ್ರೆ ಇವತ್ತು ನಾನು ಪ್ರಬುದ್ಧವಾಗಿ ನಿಮ್ಮನ್ನು ನೋಡಿಕೊಂಡಿರ್ತಕ್ಕಂಥದ್ದು ನಮ್ಮ ಸ್ನೇಹಿತರ ಸಹಕಾರದಿಂದಾಗಿ ನಾನು ಪಾಲ್ಗೊಂಡು ಸದಸ್ಯನಾಗಿದ್ದೇನೆ ಹೊರತು ನನ್ನ ವೈಯಕ್ತಿಕವಾದ ಸಿಕ್ಕಿದ್ದೇನೆ ಕ್ಷೇತ್ರಗಳು ನನಗೆ ಹಿಂದೆ ಸೋತಾಗ ನನಗೆ 27,000 ಓಟ್ ಬಂದಿತ್ತು ಈ ಸಾರಿ 78-79 ವರ್ಷ ಸಾವಿರ ಮತಗಳನ್ನು ಕೊಡ್ತೀವಿ ಕೊಡ್ಬೇಕಾದ್ರೆ ಒಂದು ಪ್ರೀತಿಯ ವಿಶ್ವಾಸ ಇವತ್ತು ನನ್ನ ಮೇಲೆ ಪ್ರೀತಿ ಇವತ್ತು ನನ್ನನ್ನು ಗೆಲ್ಲಿಸಿದ್ದೀವಿ ಆದ್ರೆ ಋಣ ತೀರಿಸ್ತಕ್ಕಂಥದ್ದು ನಾವು ಮಾಡಲೇಬೇಕಾಗಿದೆ ಸ್ನೇಹಿತರೆ ಒಂದು ಗೋಪಾಲ ಸ್ವಾಮಿ ಅವರ ವೇಣುಗೋಪಾಲ ಸ್ವಾಮಿ ಅವರ ವರ್ಗಾವಣೆ ಹೇಳಬೇಕಾದ್ರೆ ನನಗೆ ಗೊತ್ತಿದ್ದಂತೆ ಈ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಬಾಳ ಎಂಬುದಂತ ತಾಲೂಕಾಗಿದೆ ನಾನು ನೇರವಾಗಿ ಹೇಳಬೇಕಾದ್ರೆ ಇವತ್ತು ನಾನು ಪ್ರಬುದ್ಧವಾಗಿ ನಿಮ್ಮನ್ನು ನೋಡಿಕೊಂಡಿರ್ತಕ್ಕಂಥದ್ದು ನಮ್ಮ ಸ್ನೇಹಿತರ ಸಹಕಾರದಿಂದಾಗಿ ನಾನು ಪಾಲ್ಗೊಂಡು ಸದಸ್ಯನಾಗಿದ್ದೇನೆ ಹೊರತು ನನ್ನ ವೈಯಕ್ತಿಕವಾದ ಸಿಕ್ಕಿದ್ದೇನೆ ಕ್ಷೇತ್ರಗಳು ನೆನಪಾಗುವುದು ನನಗೆ ಹಿಂದೆ ಸೋತಾಗ ನನಗೆ 27,000 ಓಟ್ ಬಂದಿತ್ತು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ರಾಜಕಾರಣ ಅಂತಂದ್ರೆ ಹಾಗೆ ಅದನ್ನು ಕೂಡ ಅರ್ಥ ಆಗದೇ ಇರುವಂತಹ ಒಂದು ಸಬ್ಜೆಕ್ಟು ಆದರೆ ಬಸವರಾಜ್ ಅವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಅದರಲ್ಲೂ ಈಗ ರಾಜನವರ ಪರವಾಗಿ ಮತಯಾಚನೆ ಮಾಡೋದು ನೋಡಿದರೆ ಖಂಡಿತವಾಗಲೂ ಲೋಕಸಭಾ ಚುನಾವಣೆಯಲ್ಲಿ ಇವರು ಸಪೋರ್ಟ್ ಮಾಡೋದು ಕನ್ಫರ್ಮ್ ಆಗ್ತಾ ಇದೆ ಪ್ರಭು ಖಂಡಿತ ಯಾಕೆ ಅಂತಂದ್ರೆ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನು ಬಿಜೆಪಿ ಅಭ್ಯರ್ಥಿಯಿಂದ ಏನು ಜಿಎಸ್ ಬಸವರಾಜ್ ಅವರು ಸ್ಪರ್ಧೆ ಮಾಡಿದ್ರು ಏನು ಆವತ್ತಿನ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಸರ್ಕಾರದಿಂದ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಅನ್ನ ಮಾಡಿದ್ರು ಅಂತ ಸಂದರ್ಭದಲ್ಲಿ ಏನು ರಾಜಣ್ಣನವರ ಒಂದು ಮನೆಗೆ ಹೋಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಮತ್ತೆ ರಾಜಣ್ಣನವ್ರನ್ನ ಅತಿ ಹೆಚ್ಚಾಗಿ ದೇವೇಗೌಡರು ಖುದ್ದು ಮಾತಾಡ್ಲಿಲ್ಲ ಅನ್ನೋ ಒಂದು ವಿಚಾರವಾಗಿ ಸಾಕಷ್ಟು ಮನನೊಂದು ರಾಜಣ್ಣವ್ರು ಕೂಡ ಮನನೊಂದಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆವತ್ತಿನ
ಏನು ಬಿಜೆಪಿ ಸಂಸದ ಒಂದು ಇದಕ್ಕೆ ಅಭ್ಯರ್ಥಿ ಆಗಿದಂತ ಬಸವರಾಜ್ ಅವರು ಖುದ್ದು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ಖುದ್ದು ಮದಗಿರಿ ಕ್ಷೇತ್ರದಲ್ಲೇ ಕೂಡ ಏನು ಜಿಎಸ್ ಬಸವರಾಜ್ ಪರ ರಾಜಣ್ಣ ಅವರು ಬ್ಯಾಟ್ ಕೂಡ ಬೀಸಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಮದಗಿರಿ ತಾಲೂಕಿನಿಂದ ಅತಿ ಹೆಚ್ಚು ಓಟುಗಳು ಕೂಡ ಅವತ್ತಿನ ಏನು ಚುನಾವಣೆಯಲ್ಲಿ ಸಂಸದ ಬಸವರಾಜ್ ಅವರಿಗೆ ಬಿದ್ದಿತ್ತು. ಆ ಋಣವನ್ನ ಸಾಕಷ್ಟು ಬಾರಿ ವೇದಿಕೆ ಕಾರ್ಯಕ್ರಮಗಳು ಕೂಡ ಏನು ಹೆಸರನ್ನ ಬಳಸದೆ ಪರೋಕ್ಷವಾಗಿ ಬಸವರಾಜ್ ಅವರು ಹೇಳ್ತಾ ಬಂದ್ರು. ಆದ್ರೆ ಚುನಾವಣಾ ಸಮೀಪ ಆಗ್ತಿದ್ದಂತೆ ಏನು ನಿನ್ನೆ ನಡೆದ ಒಂದು ಖಾಸಗಿ ಕಾರ್ಯಕ್ರಮ ಅಂದ್ರೆ ದೇವಸ್ಥಾನದ ಕಾರ್ಯಕ್ರಮ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಸುದ್ದೆಗುಂಟೆ ಹಳ್ಳಿಯಲ್ಲಿ ಏನು ಆಂಜನೇಯ ಸ್ವಾಮಿ ದೇವಸ್ಥಾನದ ಧಾರ್ಮಿಕ ವಿಶೇಷ ಪೂಜೆಯಲ್ಲಿ ಸಂಸದ ಬಸವರಾಜ್ ಅವರು ಕೂಡ ಭಾಗಿಯಾಗಿರ್ತಾರೆ. ಆ ಭಾಗದ ಒಂದು ಮಾಜಿ ಶಾಸಕರಾಗಿರ್ತಕ್ಕಂಥ ಕೆಎನ್ ರಾಜಣ್ಣ ಅವರು ಕೂಡ ಭಾಗಿಯಾಗಿರ್ತಾರೆ. ಜನರನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬೇಕಾಗುವಂತಹ ಅಭಿವೃದ್ಧಿ ವಿಚಾರಗಳಾಗ್ಬೋದು, ಜೊತೆಗೆ ಈ ಭಾಗದ ಅಭಿವೃದ್ಧಿಯನ್ನ ಮಾಡಬೇಕು ಅಂತಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡಿದಂತ ಮಾಜಿ ಶಾಸಕನನ್ನ ನೀವು ಗೆಲ್ಲಿಸಬೇಕು ಅನ್ನೋ ಒಂದಷ್ಟು ಕರೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ನೋಡೋದಾದ್ರೆ ಏನು ಕಳೆದ ಚುನಾವಣೆಯ ಅವರು ನಾನು ಗೆಲುವಿಗೆ ಕಾರಣದಂತ ಸಂದರ್ಭದಲ್ಲಿ ಅವರ ಮೇಲಿನಿರುವಂತ ಋಣವನ್ನ ನಾನು ತೀರಿಸಬೇಕು, ಆ ಕಾರಣದಿಂದ ಈ ಬಾರಿ ನಾನು ರಾಜಣ್ಣ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಅವರೇ ಕೂಡ ಖುದ್ದು ವೇದಿಕೆಯಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು. ಬರುವಂತ ದಿನಗಳಲ್ಲಿ ರಾಜಣ್ಣ ಅವ್ರನ್ನ ಅಧಿಕಾರಕ್ಕೆ ತರುವ ಒಂದು ಕೆಲಸವನ್ನ ಮಾಡಿ ಈ ಒಂದು ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ನೀರಾವರಿ ವಿಚಾರದಲ್ಲಿ ಅತಿ ಹೆಚ್ಚು ಪರಿಣತಗೊಂಡಿರ್ತಕ್ಕಂಥ ಸಂಸದರು ಇನ್ನೂ ಹೆಚ್ಚಿನದಾಗಿ ನೀರಾವರಿ ವಿಚಾರ ಯೋಜನೆಗಳನ್ನ ನಾವು ಈ ಒಂದು ಭಾಗಕ್ಕೆ ತರ್ತೀವಿ. ಜೊತೆಗೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಖುದ್ದು ಸಂಸದರು ತಿಳಿಸಿರುತ್ತ ಒಂದು ಒಟ್ಟಿನಲ್ಲಿ ಏನು ನಿನ್ನೆ ನಡೆದ ಒಂದು ಕಾರ್ಯಕ್ರಮದಲ್ಲಿ ಏನು ಕಾಂಗ್ರೆಸ್ನ ಮಾಜಿ ಶಾಸಕರ ಪರ ಮತಯಾಚನೆಯನ್ನು ಕೂಡ ಸಂಸದ ಬಸವರಾಜ್ ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ನೋಡಿ, ಜಿ ಎಸ್ ಬಸವರಾಜು ತುಮಕೂರು ಎಂ ಪಿ, ಬಿಜೆಪಿ ಎಂ ಪಿ, ಆದರೆ ಅವರ ಪ್ರಚಾರ ಇರೋದು ಕಾಂಗ್ರೆಸ್ ಮುಂದಿನ ಅಭ್ಯರ್ಥಿ ಪರವಾಗಿ, ಅಂದರೆ ರಾಜಣ್ಣ ಅವ್ರ ಪರವಾಗಿ. ಋಣ ತೀರಿಸ್ಬೇಕು, ಅವ್ರಿಗೆ ಓಟ್ ಕೊಡಿ, ಜಾಸ್ತಿ ಓಟ್ ಕೊಡಿಸಿದ್ದಾರೆ. ನೋಡಿ, ಇದು ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿ ಆಗ್ತದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ರಾಜಣ್ಣ ಅವರು ಇವರಿಗೆ ಸಹಕಾರವನ್ನು ಮಾಡಿದ್ರಂತೆ, ದೇವೇಗೌಡರ ಸೋಲಿಗೆ ಕಾರಣರು ಕೂಡ ಆಗಿದ್ರು ಅವರು. ಬಟ್ ಈಗ ಬಸವರಾಜ್ ಅವರ ವಿರುದ್ಧ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ.